नमस्कार, नान शर्मिता शेट्टी। रश्या उक्रेन मध्यदल्ली युद्ध नडीता इवत्तु 14ने दिन युद्ध के यावाग ब्रेक बीळुत्तप्प अंत जगत्ते एदुरु नोड्ता इत्तु। ई मध्यदल्ली एरडू देशगळु परस्पर ओंदिष्टु डिमांड गळन्नु इडता इद्वु। ईग रश्याद षरत्तुगळिगे बहुतेक ओप्पिगेयन्न ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೊಟ್ಟಿದ್ದಾರೆ. ಸ್ವಾಯತ್ತತೆ ಬಯಸಿದ್ದ ಪ್ರದೇಶಗಳ ಬಗ್ಗೆ ಚರ್ಚೆಯಾಗಿದೆ. ಕ್ರಿಮಿಯಾ ರಷ್ಯಾದ ಭಾಗ ಅಂತ ಒಪ್ಪಳೋದಕ್ಕೆ ಉಕ್ರೇನ್ ನಿರ್ಧಾರಕ್ಕೆ ಬಂದಿದೆ. ಇನ್ನು ರಷ್ಯಾ ಒಟ್ಟು 4 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿತ್ತು. ಆ 4 ಬೇಡಿಕೆಗಳ ಪೈಕಿ 3ಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ ಜೆಲೆನ್ಸ್ಕಿ ಅಂತ ಗೊತ್ತಾಗಿದೆ. ನ್ಯಾಟೋ ಕೂಡ ಸೇರದೆ ಇರೋದಕ್ಕೆ ಉಕ್ರೇನ್ ಸಮ್ಮತಿಯನ್ನ ಸೂಚಿಸಿದೆ. ಇನ್ನು ಡೊನೆಟ್ಸ್ ಹಾಗೇನೆ ಲುಗಾನ್ಸ್ ಪ್ರದೇಶ ವಿಚಾರವಾಗಿಯೂ ಕೂಡ ರಾಜಿಗೆ ಸಿದ್ಧ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಕೊನೆಯಾಗುತ್ತಾ ಉಕ್ರೇನ್ ರಷ್ಯಾ ಮಹಾಯುದ್ಧ ಅನ್ನುವಂತದ್ದು ಈಗಿರುವಂತ ವಿಚಾರ. ಯಾಕಂದ್ರೆ ಬಹಳಷ್ಟು ಕುತೂಹಲ ಇದ್ದಿದ್ದು ಪ್ರತಿ ಬಾರಿ ಸಂಧಾನ ಸಭೆ ಆಗ್ತಾ ಇತ್ತಲ್ಲ, ಸೋ ಅವಾಗ ಉಕ್ರೇನ್ ಕೂಡ ಒಂದಿಷ್ಟು ಡಿಮ್ಯಾಂಡ್ಸ್ ಅನ್ನು ಇಡ್ತಾ ಇತ್ತು, ರಷ್ಯಾ ಕೂಡ ಡಿಮ್ಯಾಂಡ್ ಅನ್ನು ಇಡ್ತಾ ಇತ್ತು. ಸೋ ಇಬ್ರು ಕೂಡ ಪರಸ್ಪರ ಅದನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ರಾಜಿ ಪ್ರತಿ ಬಾರಿ ಮುರಿದು ಬೀಳ್ತಾ ಇತ್ತು, ಆ ಸಂಧಾನ ಸಭೆ ಫೇಲ್ಯೂರ್ ಆಗ್ತಾ ಇತ್ತು. ಈಗ 14 ದಿನ ಸತತವಾಗಿ ಯುದ್ಧ ಆದಮೇಲೆ ರಷ್ಯಾದ ಪ್ರಮುಖ 3 ಷರತ್ತುಗಳಿಗೆ ಜೆಲೆನ್ಸ್ಕಿ ಅವರು ಒಪ್ಪಿಗೆ ಸೂಚಿಸಿದ್ದಾರೆ, ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂತ ಗೊತ್ತಾಗಿದೆ. ಇಷ್ಟ ಹೇಳಿದ ಮೇಲೆ ರಷ್ಯಾ ಈಗ ದಾಳಿಯನ್ನ ಕೈಬಿಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಹಾಗಾಗಿ ಯುದ್ಧ ಆದಷ್ಟು ಬೇಗ ಕೊನೆಯಾಗಬಹುದು ಅಂತ ನಿರೀಕ್ಷೆಗಳಿದೆ. ಒಂದ ಕಡೆ ಯುದ್ಧ ಕೊನೆಯಾಗುತ್ತಾ ಅನ್ನೋ ಆಶಾ ಭಾವನೆ ಇದೆ, ಇನ್ನೊಂದ ಕಡೆ ಕದನ ವಿರಾಮದ ನಡುವೆಯೂ ಕೂಡ ರಷ್ಯಾ ತನ್ನ ದಾಳಿಯನ್ನ ಮುಂದುವರಿಸಿದೆ. ಉಕ್ರೇನ್ನ ಪೂರ್ವ ಪ್ರಾಂತ್ಯಗಳಲ್ಲಿ ದಾಳಿಯನ್ನ ಮಾಡಿದೆ ರಷ್ಯಾ. ಸೆವರೊಡೆನೆಟ್ಸ್ ನಲ್ಲಿ ಮತ್ತೆ ರಷ್ಯಾ ಶೆಲ್ ದಾಳಿಯನ್ನ ಮಾಡಿದೆ. ಶೆಲ್ ದಾಳಿಯಲ್ಲಿ ಉಕ್ರೇನ್ನ 10 ನಾಗರಿಕರು ಮೃತಪಟ್ಟಿದ್ದಾರೆ. ಶೆಲ್ ದಾಳಿಯಲ್ಲಿ 10ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ಅನ್ನೋ ಇನ್ಫರ್ಮೇಷನ್ ಕೂಡ ಸಿಗಿದೆ. ಶೆಲ್ ದಾಳಿಯನ್ನ ಮತ್ತೆ ಮುಂದುವರಿಸಿದೆ ರಷ್ಯಾ. ಉಕ್ರೇನ್ನ 10 ನಾಗರಿಕರು ಈ ಶೆಲ್ ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ಮಂದಿಗೆ ಗಾಯ ಕೂಡ ಆಗಿದೆ ಅಂತ ಗೊತ್ತಾಗಿದೆ. ಕದನ ವಿರಾಮ ಘೋಷಣೆಯಾಗಿದೆ, ಅದರ ಬೆನ್ನಲ್ಲೇ ರಷ್ಯಾ ದಾಳಿಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಈಗ ಷರತ್ತುಗಳಿಗೆ ಉಕ್ರೇನ್ ಅಧ್ಯಕ್ಷ ಒಪ್ಪಿಕೊಂಡಿರೋದ್ರಿಂದ ಇದು ಯಾವಾಗ ಮುಗಿಯುತ್ತೆ ನಿಲ್ಲುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇದೆ. ಇದರ ಮಧ್ಯದಲ್ಲೂ ಈಗ ಶೆಲ್ ದಾಳಿಗಳು ಮುಂದುವರೆದಿರೋದ್ರಿಂದ ನಾಗರಿಕರಿಗೆ ಇದರಿಂದ ಎಫೆಕ್ಟ್ ಆಗ್ತಾ ಇದೆ. 10 ಮಂದಿ ಮೃತಪಟ್ಟಿದ್ದಾರೆ, 10ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಇನ್ನು ಯುದ್ಧ ಸಾರಿದ ರಷ್ಯಾಕ್ಕೆ ಆರ್ಥಿಕ ನಿರ್ಬಂಧದ ಭೀತಿ ಎದುರಾಗಿದೆ. ಅಮೆರಿಕ ಬ್ರಿಟನ್ನಿಂದ ರಷ್ಯಾಕ್ಕೆ ತೈಲ ಬ್ಯಾನ್ ಶಾಕ್ ಎದುರಾಗಿದೆ. ರಷ್ಯಾದಿಂದ ಎಲ್ಲಾ ತೈಲೋತ್ಪನ್ನಗಳನ್ನು ಅಮೆರಿಕ ನಿಷೇಧ ಮಾಡಿದೆ. ರಷ್ಯಾದ ಆರ್ಥಿಕತೆಗೆ ಬೃಹತ್ ಹೊಡೆತ ಕೊಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಇದನ್ನ ಬಾಯಿ ಮಾತಲ್ಲಿ ಯುದ್ಧ ಆರಂಭ ಆಯ್ತಲ್ಲ ಅವಾಗಿಂದು ಹೇಳ್ತಾನೆ ಇದ್ದಾರೆ. ಬಟ್ ಯಾವಾಗ ಈ ಆರ್ಥಿಕ ಹೊಡೆತ ಕೊಡುತ್ತೆ ಅಮೆರಿಕ ಅಂತ ನಾವು ಕೂಡ ಎದುರು ನೋಡ್ತಲೇ ಇದ್ವಿ. ಈಗ ರಷ್ಯಾದ ತೈಲೋತ್ಪನ್ನಕ್ಕೆ ಶೆಲ್ ಕಂಪನಿಯಿಂದಲೂ ಕೂಡ ನಿಷೇಧ ಹೇರಲಾಗಿದೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸೋದಾಗಿ ಶೆಲ್ ಘೋಷಣೆ ಮಾಡಿಕೊಂಡಿದೆ. ಇನ್ನು ಮೆಕ್ಡೊನಾಲ್ಡ್ ಹಾಗೇನೆ ಸ್ಟಾರ್ ಬಕ್ಸ್ ಕೂಡ ರಷ್ಯಾದಲ್ಲಿ ನಿರ್ಬಂಧ ಹೇರಿದೆ. ಕೊಕೊಕೋಲಾ ಪೆಪ್ಸಿ ಕೂಡ ರಷ್ಯಾದಲ್ಲಿ ಮಾರಾಟ ಬ್ಯಾನ್ ಮಾಡಿದೆ. ರಷ್ಯಾ ಬಾಯ್ಕಾಟ್ ಮಾಡಿದೆ ಕೆಎಫ್ಸಿ ಹಾಗೇನೆ ಪಿಜ್ಜಾ ಹಟ್. ಈಗ ರಷ್ಯಾ ಇದನ್ನೆಲ್ಲ ಯೋಚನೆ ಮಾಡಿನೇ ದಾಳಿ ಮಾಡಿರುತ್ತೆ. ಯಾಕಂದ್ರೆ ಈ ಆರ್ಥಿಕ ಸಬಲತೆಯನ್ನು ನಾವು ನೋಡೋದಾದ್ರೆ ರಷ್ಯಾ ಅಷ್ಟೊಂದು ಸ್ಟೇಬಲ್ ಇರಲಿಲ್ಲ. ಯುದ್ಧ ಮಾಡೋಕ್ಕೂ ಮುಂಚೆನೆ ತನಿಗೆ ನಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಆ ಪರಿಣಾಮಗಳನ್ನು ತಿಳ್ಕೊಂಡಿದ್ರೂ ಕೂಡ ದಾಳಿ ಮಾಡೇ ಬಿಡ್ತು. ತನ್ನ ಮೊಂಡುವಾದವನ್ನು ಬಿಡಲಿಲ್ಲ, ಹಠವನ್ನು ಬಿಡಲಿಲ್ಲ ಪುಟಿನ್. 14 ದಿನಗಳಿಂದ ದಾಳಿಯನ್ನು ನಿರಂತರವಾಗಿ ಮಾಡ್ತಲೇ ಇದ್ದಾರೆ ಷರತ್ತುಗಳನ್ನು ಇಟ್ಟು. ಈ ಮಧ್ಯದಲ್ಲಿ ಈಗ ಅಮೆರಿಕ ಬ್ರಿಟನ್ ಒಂದಿಷ್ಟು ಆರ್ಥಿಕವಾಗಿ ಶಾಕ್ ಕೊಡೋದಕ್ಕೆ ಡಿಸಿಷನ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ. ಧರಣೀಶ್ ಬುಕನ್ಕೆರೆ, 14 ದಿನ ಆದ್ಮೇಲೆ ಉಕ್ರೇನ್ ಅಧ್ಯಕ್ಷ ಕೆಲವೊಂದು ಡಿಮ್ಯಾಂಡ್ಗಳಿಗೆ ಒಪ್ಪಿಗೆ ಸೂಚಿಸಿದ್ದಾರೆ, ಸಮ್ಮತಿ ಸೂಚಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಮತ್ತೊಂದು ಸುತ್ತಿನ ಮಾತುಕತೆ ಏನಾದರೂ ಆದ್ಮೇಲೆ ಈ ಮಹಾಯುದ್ಧಕ್ಕೆ ಬ್ರೇಕ್ ಬೀಳುವಂತ ಚಾನ್ಸಸ್ ಇರೋದಾ? ಯಾಕಂದ್ರೆ ಅಧಿಕೃತವಾಗಿ ಚರ್ಚೆ ಆಗಬೇಕು, ಒಪ್ಪಂದಗಳಾಗಬೇಕಾಗುತ್ತೆ. ಇನ್ನೊಂದು ಕಡೆ ಈಗ ಆರ್ಥಿಕವಾಗಿ ಹೊಡೆತ ಕೊಡ್ತಾರೆ ಅಮೆರಿಕದವರು ಅಂತ ಹೇಳಲಾಗ್ತಾ ಇತ್ತು.
बट इवाग अंतिम घटक और बंदिदार आ निर्धार घोषणे आगिदिया याव तर आर्थिक होड़ता इदो ಈಗ ನೋಡಿ ಆಕ್ಚುಲಿ ನಾವು ಅತಿ ಹೆಚ್ಚು ಆರ್ಥಿಕ ದಿಗ್ಬಂಧನಗಳನ್ನು ಎದುರಿಸುತ್ತಿರುವಂತ ದೇಶಗಳ ಪಟ್ಟಿನಲ್ಲಿ ಈಗ ರಷ್ಯಾ ಮೊದಲನೇ ಸ್ಥಾನದಲ್ಲಿ ಇದೆ. ಮೊದಲಿಗೆ ಇರಾಕ್ ಸಿರಿಯಾ ರಾಷ್ಟ್ರಗಳು ಇರ್ತಾ ಇದ್ವು. ಯಾವಾಗ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಘೋಷಣೆ ಮಾಡ್ತು ಆಗ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿಯ ದಿಗ್ಬಂಧನಗಳನ್ನು ವಿಧಿಸಿವೆ. ಅದಲ್ಲದೆ ವಿಶ್ವ ಹಣಕಾಸು ಸಂಸ್ಥೆ ವಿಶ್ವಸಂಸ್ಥೆ ಇವೆಲ್ಲವೂ ಕೂಡ ರಷ್ಯಾ ಮೇಲೆ ದಿಗ್ಬಂಧನಗಳನ್ನು ವಿಧಿಸಿದಿವೆ. ಹಾಗಾಗಿ ಈಗ ಅತಿ ಹೆಚ್ಚು ದಿಗ್ಬಂಧನಗಳನ್ನು ಎದುರಿಸುತ್ತಿರುವಂತಹ ದೇಶ ಅಂತೇಳಿ ರಷ್ಯಾ ಗುರುತಿಸಲ್ಪಟ್ಟಿದೆ. ಈಗ ಮತ್ತೊಂದು ಬೆಳವಣಿಗೆಯಲ್ಲಿ ಏನಂತಂದ್ರೆ ಅಮೆರಿಕ ಮತ್ತು ಬ್ರಿಟನ್ ಈ ಎರಡೂ ದೇಶಗಳು ರಷ್ಯಾದಿಂದ ಆಮದು ಮಾಡ್ಕೊಳ್ತಿದ್ದಂತಹ ಇಂಧನವನ್ನು ನಾವು ಬ್ಯಾನ್ ಮಾಡ್ತೀವಿ ಅನ್ನುವಂಥ ಮಾಹಿತಿಗಳನ್ನು ಹೊರಹಾಕಿದ್ದಾರೆ. ಆ ಮುಖಾಂತರ ರಷ್ಯಾಕ್ಕೆ ಪಾಠ ಕಲಿಸಬೇಕು, ರಷ್ಯಾ ಮೇಲೆ ಒತ್ತಡ ಏರಬೇಕು, ಅದರಿಂದಾಗಿ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಈ ತಂತ್ರವನ್ನು ಹೆಣೆದಿವೆ. ಆದರೆ ಇದಕ್ಕೆ ಸೊಪ್ಪಾಕುವ ಲಕ್ಷಣಗಳು ರಷ್ಯಾದಿಂದ ಕಂಡುಬರ್ತಿಲ್ಲ. ಇನ್ಫ್ಯಾಕ್ಟ್ ಅವರು ಅಮೆರಿಕ ಮತ್ತು ಬ್ರಿಟನ್ ಈ ಎರಡೂ ದೇಶಗಳು ಇಷ್ಟೊಂದು ಕಠಿಣ ಕ್ರಮಕ್ಕೆ ಮುಂದಾಗಿದ್ದೆ ನಿನ್ನೆ ರಷ್ಯಾ ತೆರೆದ ನಿಲುವಿನಿಂದ. ನಿನ್ನೆ ರಷ್ಯಾ ಏನು ಮಾಡಿತ್ತು, ಯುರೋಪ್ ರಾಷ್ಟ್ರಗಳಿಗೆ ಐರೋಪ್ಯ ರಾಷ್ಟ್ರಗಳಿಗೆ ನಾವು ಸಪ್ಲೈ ಮಾಡುವಂಥ ಗ್ಯಾಸನ್ನು ನಿಲ್ಲಿಸ್ತೀವಿ ಅಂತ ಹೇಳಿತ್ತು. ಅಂದರೆ ಒಂದು ಕಡೆ ಅಲ್ಲಿ ಬೆಲಾರಸ್ನಲ್ಲಿ ಶಾಂತಿ ಮಾತುಕತೆ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಅವುಗಳ ಮೇಲೆ ಪರೋಕ್ಷವಾಗಿ ಏನೋ ಒತ್ತಡ ನಿರ್ಮಿಸುವ ದೃಷ್ಟಿಯಿಂದ ರಷ್ಯಾ ಈ ಐರೋಪ್ಯ ರಾಷ್ಟ್ರಗಳಿಗೆ ಗ್ಯಾಸ್ ಸಂಪರ್ಕವನ್ನು ನಾವು ತಪ್ಪಿಸ್ತೀವಿ, ಗ್ಯಾಸ್ ಸರಬರಾಜು ಮಾಡಲ್ಲ ಅನ್ನುವ ಮಾತುಗಳನ್ನು ಹೇಳಿತ್ತು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಮತ್ತು ಬ್ರಿಟನ್ಗಳು ರಷ್ಯಾದಿಂದ ನಾವು ಯಾವುದೇ ರೀತಿಯ ಇಂಧನವನ್ನು ಆಮದು ಮಾಡ್ಕೊಳ್ಳಲ್ಲ, ಕ್ರೂಡ್ ಆಯಿಲನ್ನು ಆಮದು ಮಾಡ್ಕೊಳ್ಳಲ್ಲ ಅಂತೇಳಿ ಹೇಳಿದೆ. ಇದು ಹಿಂಗೆ ಮುಂದುವರಿತಾ ಇದೆ ನೋಡಿ. ಏನಂತಂದರೆ ಇದು ಯಾವ ಹಂತಕ್ಕೆ ತಲುಪಿದೆ ಅಂತಂದರೆ ಈಗ ಚೀನಾ ಅಮೆರಿಕ ನಡೆಯನ್ನು ಖಂಡಿಸಿದೆ. ಅಂದರೆ ರಷ್ಯಾದಿಂದ ನೀವು ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಅಂತನ್ನುವಂಥ ಈ ನಡೆ ಸರಿಯಿಲ್ಲ. ಘಾಟ್ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ ಎಲ್ಲ ದೇಶಗಳು ಕೂಡ ಆ ಒಪ್ಪಂದದ ಪ್ರಕಾರವೇ ನಡ್ಕೊಳ್ಬೇಕು. ಈಗ ನೀವು ಯಾವುದೋ ಸರಕನ್ನು ನೀವು ಪಡ್ಕೊಳ್ಳಲ್ಲ, ತಗೊಳ್ಳಲ್ಲ ಅಥವಾ ಪೂರೈಕೆ ಮಾಡಲ್ಲ ಅನ್ನುವಂಥದ್ದು ಇದು ಘಾಟ್ ನಿಯಮದ ಉಲ್ಲಂಘನೆ ಅಂತೇಳಿ ಚೀನಾ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದರಿಂದ ಆಗಿರುವಂತಹ ಅತ್ಯಂತ ದೊಡ್ಡ ಅಪಾಯಕಾರಿ ನಡೆ ಏನು ಅಂತಂದರೆ ಇಲ್ಲಿ ಆ ಮುಖಾಂತರ ರಷ್ಯಾವನ್ನು ಚೀನಾ ಬೆಂಬಲಿಸ್ತಿರೋದು. ಈಗ ನೋಡಿ ಅವರು ಅಮೆರಿಕವನ್ನು ವಿರೋಧಿಸ್ತಿದ್ದಾರೆ ಸರಿ, ಬಟ್ ಇಲ್ಲಿ ಅತಿ ಹೆಚ್ಚು ಆತಂಕಕ್ಕೆ ಒಳಗಾಗಬೇಕಾಗಿರೋದು ಭಾರತ. ಯಾಕೆ ಅಂತಂದರೆ ಈ ಒಂದು ಈ ಅಮೆರಿಕದ ನಡೆಯನ್ನು ಖಂಡಿಸುವ ಮುಖಾಂತರವೋ ಅಥವಾ ಉಕ್ರೇನ್ಗೆ ಬೇರೆ ರೀತಿಯಲ್ಲಿ ಉಕ್ರೇನ್ ನಡೆಗಳನ್ನು ಖಂಡಿಸುವ ಮುಖಾಂತರವೋ ರಷ್ಯಾ ಮತ್ತು ಚೀನಾ ಈ ಎರಡೂ ದೇಶಗಳು ಒಂದಾದರೆ ಅದು ಭಾರತಕ್ಕೆ ಅತಿ ಹೆಚ್ಚು ಅಪಾಯ. ಅಫ್ಕೋರ್ಸ್ ಜಗತ್ತಿಗೆ ಅಪಾಯ, ಯಾಕೆಂದರೆ ಎರಡು ಬೃಹತ್ ರಾಷ್ಟ್ರಗಳು ಆರ್ಥಿಕವಾಗಿ ಮತ್ತು ಸಶಸ್ತ್ರಗಳನ್ನು ಹೊಂದಿರುವ ದೃಷ್ಟಿಯಲ್ಲಿ ಯುದ್ಧ ಸಾಮರ್ಥ್ಯಗಳನ್ನು ನಾವು ಪರಿಗಣಿಸೋದಾದರೆ ಎರಡು ಪ್ರಬಲವಾದಂಥ ರಾಷ್ಟ್ರಗಳು. ಈ ಎರಡೂ ಪ್ರಬಲ ರಾಷ್ಟ್ರಗಳು ಒಟ್ಟಿಗೆ ಆದರೆ ಕೈ ಏನೋ ಜೋಡಿಸ್ಕೊಂಡು ಬಿಟ್ಟರೆ ಆಗ ಜಗತ್ತಿಗೆ ಖಂಡಿತಕ್ಕೂ ಅಪಾಯ ಇದೆ. ಭಾರತಕ್ಕೆ ಹೆಚ್ಚು ಅಪಾಯ ಇದೆ. ಯಾಕಂತಂದರೆ ಚೀನಾ ಬಗಲಿಗಲ್ಲಿರೋದೇ ಭಾರತ. ಮತ್ತು ಯಾವ ಸಂದರ್ಭದಲ್ಲಿ ಚೀನಾ ಮತ್ತು ಭಾರತ ಗಡಿನಡಿನಲ್ಲಿ ಏನು ಸಂಭವಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಪಾಕಿಸ್ತಾನ ಮತ್ತು ಭಾರತದ ಗಡಿನಲ್ಲಿ ಯಾವ ರೀತಿಯ ಏನೋ ಘಟನೆಗಳು ಆಗ್ತವೆ ಅಂತ ಹೇಳೋಕೆ ಬರಲ್ಲ. ಸೊ ಇಂಥ ಪರಿಸ್ಥಿತಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಭಾರತ ಚೀನಾ ಗಡಿಯಲ್ಲಿ ಇರೋದ್ರಿಂದ ಒಂದೊಮ್ಮೆ ರಷ್ಯಾ ಮತ್ತು ಚೀನಾ ಬಾಯಿ ಬಾಯಿ ಆಗಿಬಿಟ್ರೆ ಒಂದಾಗ್ಬಿಟ್ರೆ ಆಗ ಭಾರತಕ್ಕೂ ಅಪಾಯ ಆಗುತ್ತೆ. ಬಟ್ ಅಂಥದ್ದೊಂದು ಸುಳಿವನ್ನು ಈಗ ಚೀನಾ ನೀಡ್ತಾ ಇದೆ. ಆಕ್ಚುಲಿ ಅವರು ಅಮೇರಿಕಾ ರಷ್ಯಾ ನಡುವಿನ ವಿಷಯ ಇದು. ಅಮೇರಿಕಾ ಅಲ್ಲಿನ ಆಮದನ್ನು ಮಾಡ್ಕೊಳ್ಳಲ್ಲ ನಾವು ಇಂಧನ ಅಂತ ಹೇಳಿದ ಮೇಲೆ ಇದು ಯುದ್ಧದ ವಿಷಯ ಆದರೆ ಎಲ್ಲರೂ ಅಫ್ಕೋರ್ಸ್ ಪ್ರತಿಕ್ರಿಯಿಸಬೇಕಿತ್ತು, ಪ್ರತಿಕ್ರಿಯಿಸಲಿ ಚೀನಾ. ಆದರೆ ಇದು ಎರಡೂ ದೇಶಗಳ ಆರ್ಥಿಕ ವ್ಯವಹಾರಗಳ ದೃಷ್ಟಿ ವಿಷಯ. ಆದರೆ ಅದಕ್ಕೂ ಕೂಡ ಚೀನಾ ಏನೋ ಮೂಗು ತೂರಿಸ್ತಾ ಇದೆ. ಅದರಿಂದಾಗಿಯೇ ಚೀನಾ ರಷ್ಯಾಕ್ಕೆ ಪರೋಕ್ಷವಾಗಿ ಹತ್ತಿರ ಆಗುವಂಥ ಪ್ರಯತ್ನವನ್ನು ಪಡ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಈಗ ಒಂದೊಮ್ಮೆ ಹತ್ತಿರ ಆದರೆ ಭಾರತಕ್ಕೆ ಖಂಡಿತಕ್ಕೂ ಏನೋ ಒಂಥರ ಏನೋ ಆತಂಕ ನಿರ್ಮಾಣ ಆಗುತ್ತೆ. ಮತ್ತೆ ಇದು ಒಂದು ಬೇರೆ ಬೇರೆ ದೃಷ್ಟಿಯಲ್ಲೂ ಕೂಡ ಜಗತ್ತಿನ ದೃಷ್ಟಿಯಲ್ಲೂ ಕೂಡ ಆರ್ಥಿಕ ವ್ಯವಹಾರಗಳ ದೃಷ್ಟಿಯಲ್ಲಿ ವ್ಯಾಪಾರ ವಹಿವಾರು ಬಂಡವಾಳ ಹೂಡಿಕೆ ಎಲ್ಲಗಳ ದೃಷ್ಟಿಯಲ್ಲೂ ಕೂಡ ಸಮಸ್ಯೆ ತಂದೊಡ್ಡುವ ಸಾಧ್ಯತೆ ಇದೆ. ಅಂಥದ್ದೊಂದು ಈಗ ಸುಳಿವುಗಳು ಯುದ್ಧ ಭೂಮಿಯಿಂದ ಬರ್ತಾ ಇದಾವೆ ಶರ್ಮಿತಾ. ಧರಣೇಶ್ ಬೂಕನ್ಕೆರೆ ತಮ್ಮ ಇನ್ಫಾರ್ಮೇಶನ್ಗೆ.
ಇನ್ನು ಇಲ್ಲಿರುವಂತ ವಾಹನ ಸವಾರರಿಗೆ ಆತಂಕ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ತೈಲ ಬೆಲೆ ಏರಿಕೆ ಆಗುತ್ತಾ ಅಂತ ಹೇಳಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಹೆಚ್ಚಾಗುತ್ತಾ ಹೌದು ಅಂತಿದ್ದಾರೆ ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞರು ಯುದ್ಧ ಹಿನ್ನೆಲೆಯಲ್ಲಿ ರಷ್ಯಾದಿಂದ ಹೆಚ್ಚಾಗಿ ತೈಲ ಬರ್ತಾ ಇಲ್ಲ ಭಾರತಕ್ಕೆ ಸಹಜವಾಗಿ ತೈಲ ಆಮದು ಕೊರತೆಯ ಆತಂಕ ಇದೆ ಬೆಲೆ ಹೆಚ್ಚಿಸಿದ್ರೆ ಗ್ರಾಹಕರಿಗೆ ಸಂಕಷ್ಟ ಆಗುತ್ತೆ ಇಳಿಸಿದ್ರೆ ಒಕ್ಕಸಕ್ಕೆ ನಷ್ಟ ಆಗುತ್ತೆ ಸರ್ಕಾರನು ಕೂಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ಬ್ಯಾರೆಲ್ ದರ ನೋಡ್ತಾ ಇದೀವಿ 2013 ಆದ ಮೇಲೆ ಒಂದು ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅಟ್ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗುವಂತ ಒಂದಿಷ್ಟು ಬದಲಾವಣೆಗಳಿಂದ ಇಲ್ಲಿ ಹೆಚ್ಚು ಮಾಡಲೇಬೇಕಾಗುತ್ತೆ ಈಗ ವಿದೇಶಗಳಿಂದ ಭಾರತಕ್ಕೆ ಹೆಚ್ಚಾಗಿ ತೈಲ ಆಮದು ಆಗ್ತಾ ಇಲ್ಲ ನಾವು ಡಿಪೆಂಡ್ ಆಗಿರೋದೇ ಬೇರೆ ಕಂಟ್ರೀಸ್ ಮೇಲೆ ಹಂಗ ನೋಡಕೋದ್ರೆ ತೈಲದ ವಿಷಯವಾಗಿ ಶೇಕಡಾ 86% ತೈಲೋತ್ಪನ್ನವನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ವಿ ಅಲ್ಲಿ ಜಸ್ಟ್ ಕಂಪೇರ್ ಮಾಡಿ ಈಗ ರಷ್ಯಾದಿಂದ ಬರ್ತಾ ಇಲ್ಲ ನಾವು ಆಲ್ಮೋಸ್ಟ್ ಡಿಪೆಂಡ್ ಆಗಿದ್ದೆ ರಷ್ಯಾ ಮೇಲೆ ಈ ವಿಷಯವಾಗಿ ಯಾಕಂದ್ರೆ ಈ ಕಚ್ಚಾ ತೈಲ ಉತ್ಪನ್ನಗಳಿರಬಹುದು ಈ ಕಚ್ಚಾ ತೈಲವನ್ನ ರಫ್ತು ಮಾಡೋ ವಿಷಯದಲ್ಲಿ ರಷ್ಯಾ ಇಡೀ ಜಗತ್ತಿನಲ್ಲೇ ಮೂರನೇ ದೇಶ ಆಗಿದೆ ಅಂದ್ರೆ ಅಷ್ಟು ನಾವು ಡಿಪೆಂಡ್ ಆಗಿದ್ವಿ ಆಮದು ಮಾಡ್ಕೊಳ್ಳೋ ವಿಚಾರವಾಗಿ ರಷ್ಯಾ ದೇಶದಿಂದ ಈಗ ತೈಲ ಬೆಲೆ ಹೆಚ್ಚು ಮಾಡಿದ್ರೆ ಗ್ರಾಹಕರಿಗೆ ಸಂಕಷ್ಟ ಆಗುತ್ತೆ ಮತ್ತೆ ಜನ ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬದಲಾವಣೆ ಬಗ್ಗೆ ಮಾತಾಡಕೊಳ್ಳೋಕ್ಕಿಂತಲೂ ಸರ್ಕಾರದ ಮೇಲೆ ಒಂದಿಷ್ಟು ಹೊರೆಗಳನ್ನು ಹಾಕ್ತಾರೆ ಜೊತೆಗೆ ಆರೋಪಗಳನ್ನು ಮಾಡ್ತಾರೆ ಸರ್ಕಾರನೇ ಹಿಂಗ್ ಮಾಡ್ತು ಅಂತ ಹೇಳ್ತಾರೆ ಹಾಗಾಗಿ ಸರ್ಕಾರನು ಕೂಡ ಇಲ್ಲಿ ಜಾಣ ನಡೆಯನ್ನ ಇಡಬೇಕಾಗುತ್ತೆ ಗ್ರಾಹಕರಿಗೆ ಸಂಕಷ್ಟ ಇಳಿಸಿದ್ರೆ ಈಗ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ ಹಾಗಾಗಿ ಭಾರತದಲ್ಲಿ ಈಗ ತೈಲ ಸಂಕಷ್ಟ ಎದುರಾಗಿದೆ ಇನ್ಫ್ಯಾಕ್ಟ್ ಜನಾನು ಅಷ್ಟೇ ಏನು ಪಂಚರಾಜ್ಯಗಳ ರಿಸಲ್ಟ್ ಬರ್ತಾ ಇದ್ದಂಗೆ ಏರಿಕೆ ಆಗಿಬಿಡುತ್ತೆ ಅಂತ ಹೇಳಿ ಪೆಟ್ರೋಲ್ ಬಂಕ್ ಮುಂದೆ ದಿನನಿತ್ಯ ಕ್ಯೂ ನಿಲ್ತಿರೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತೆ ಜಾಸ್ತಿ ಆದ್ರೆ ಸುಮ್ಮನೆ 15 ರಿಂದ 20 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆಗಿಬಿಡುತ್ತೆ ನಾವು ಹೆಚ್ಚುವರಿಯಾಗಿ ಹಣ ಕೊಡಬೇಕಲ್ಲ ಸೋ ಈಗಲೇ ತುಂಬಿಸ್ಕೊಂಬಿಡೋಣ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬರ್ತಾ ಇದ್ದಾರೆ ಗ್ರಾಹಕರು ಕೂಡ ಆದ್ರೆ ಜಾಸ್ತಿ ಆದ್ರೆ ಕೆಲವರಿಗೆ ಅನಿವಾರ್ಯ ಏನು ಮಾಡಕಾಗಲ್ಲ ಈಗ ಬೈಕೊಂಡೂನು ಈಗ ತುಂಬಿಸ್ಕೊಳ್ಳಬೇಕಾಗುತ್ತೆ ಪೆಟ್ರೋಲ್ ಡೀಸೆಲ್ ಅನ್ನ ಈಗ ತೈಲ ಬೆಲೆ ಏರಿಕೆ ವಿಚಾರದಲ್ಲಿ ಭಾರತದ ಆಯ್ಕೆಗಳೇನೇನು ಅದರ ಬಗ್ಗೆನೂ ಕೂಡ ನಾವು ಇನ್ಫರ್ಮೇಷನ್ ಕೊಡ್ತೀವಿ ಈಗ ತೈಲ ಆಮದು ಕೊರತೆಯ ಆತಂಕ ಭಾರತದಲ್ಲಿ ಇದೆ ಇನ್ನು ಈ ವಿಚಾರವಾಗಿ ಸರ್ಕಾರದ ಮುಂದೆ ಪ್ರಮುಖವಾಗಿ 4 ಆಯ್ಕೆಗಳಿದೆ ಆಪ್ಷನ್ಸ್ ಇದೆ ಆಪ್ಷನ್ಸ್ ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆಯ್ಕೆ ನಂಬರ್ 1 ನಷ್ಟವನ್ನ ಸರಿದೂಗಿಸಲು ತೈಲ ಬೆಲೆ ಏರಿಕೆ ಮಾಡಲೇಬೇಕಾಗುತ್ತೆ ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡ ಇದೆ ಈಗ ಆಪ್ಷನ್ 2 ಏನು ದಾಸ್ತಾನಿರುವಂತ ಹೆಚ್ಚುವರಿ ತೈಲವನ್ನ ಬಿಡುಗಡೆ ಮಾಡೋದು ಆಯ್ಕೆ 3 ಅಬಕಾರಿ ಸುಂಕವನ್ನ ಇಳಿಸಬಹುದು ಆಯ್ಕೆ 4 ಪೆಟ್ರೋಲಿಯಂ ಉತ್ಪನ್ನದ ವ್ಯಾಟ್ ಅನ್ನ ಇಳಿಕೆ ಮಾಡೋದು ಇದಿಷ್ಟು ಕೂಡ ಸದ್ಯಕ್ಕೆ ಸರ್ಕಾರದ ಮುಂದಿರುವಂತ ಆಪ್ಷನ್ಸ್ ಆದ್ರೆ ಈ ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ಸ್ ಅನ್ನ ಸರ್ಕಾರ ಚೂಸ್ ಮಾಡ್ಕೊಳ್ಳುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ಕೊರೋನಾದಿಂದ ಸಾಕಷ್ಟು ಜನ ಆರ್ಥಿಕವಾಗಿ ಹೊಡೆತ ತಿಂದಿದ್ದಾರೆ ಇನ್ನು ಕೂಡ ಸುಧಾರಿಸ್ಕೊಂಡಿಲ್ಲ ನಿಧಾನವಾಗಿ ಚೇತರಿಕೆ ಕಾಣ್ತಾ ಇದ್ದಾರೆ ಇಂಥ ಟೈಮ್ನಲ್ಲಿ ಪರ್ ಲೀಟರ್ ಪೆಟ್ರೋಲ್ಗೆ ಅಥವಾ ಡೀಸೆಲ್ಗೆ 15 ರಿಂದ 20 ರೂಪಾಯಿ ಜಾಸ್ತಿ ಆಗ್ಬಿಟ್ರೆ ಆ ದೊಡ್ಡ ಹೊಡೆತ ಕೊಟ್ಟಂಗೆ ಇನ್ನು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಅಷ್ಟೇ ಅಲ್ಲ ಈಗ ಬೇರೆ ಬೇರೆ ವಸ್ತುಗಳ ಮೇಲೂ ಕೂಡ ಈಗ ಬೆಲೆ ಏರಿಕೆ ಎಫೆಕ್ಟ್ ಬೀರಬಹುದು ಯಾವ ಯಾವ ತರ ಅಂತಂದ್ರೆ ಸರಕು ಸಾಗಾಣಿಕಾ ವೆಚ್ಚ ಹೆಚ್ಚಳ ಆಗಬಹುದು ಟ್ರಾನ್ಸ್‌ಪೋರ್ಟೇಷನ್ ಆಫ್ ಕೋರ್ಸ್ ಅದ ಆಗೇ ಆಗುತ್ತೆ ಯಾಕಂದ್ರೆ ಯುದ್ಧ ಆರಂಭ ಆದಾಗಿನಿಂದ ಈ ತಜ್ಞರು ಇದರ ಬಗ್ಗೆ ಎಲ್ಲ ಮಾತಾಡುವಾಗ ಈ ವಿಷಯವನ್ನ ಹೇಳ್ತಾ ಇದ್ರು ಟ್ರಾನ್ಸ್‌ಪೋರ್ಟೇಷನ್ ಅದು ಹೆಚ್ಚಾಗುತ್ತೆ ದರ ಅಂತ ಅಗತ್ಯ ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗಬಹುದು ಈಗ ವಾಹನ ಸವಾರಿಗೆ ಹೆಚ್ಚಿನ ಹೊರೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಯಾವ ತರ ಹೊರೆ ಆಗಬಹುದು ಅಂತ ಈಗ ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್ ಮೇಲೆ ನಾವು ಡಿಪೆಂಡ್ ಆಗ್ತೀವಪ್ಪ ಈ ಸವಾಸನೆ ಬೇಡ ಕಾರು ಬೈಕ್ ಮನೆಯಿಂದ ನಾವು ತೆಗೆಯೋದೇ ಇಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಟ್ರಾನ್ಸ್‌ಪೋರ್ಟೇಷನ್ ಅಲ್ಲೂ ಕೂಡ ನಿಮಗೆ ಹೊಡೆತ ಬೀಳಬಹುದು ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಈಗ ಬಸ್ ರೈಲು ಪ್ರಯಾಣ ದರನೂ ಕೂಡ ಹೆಚ್ಚಳ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಇನ್ನು ಉದ್ಯಮ ಕಾಮಗಾರಿಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಬಹುದು ಆದ್ರೆ ಲೆಕ್ಕಾಚಾರಗಳ ಪ್ರಕಾರ ತಜ್ಞರು ಹೇಳೋ ಪ್ರಕಾರ ಈ ಚಿಲ್ಲರೆ ವ್ಯಾಪಾರ ವಹಿವಾಟು ಅಂತ ಏನಿರುತ್ತೆ ಸೊ ಅದಕ್ಕೆ ಹೊಡೆತವನ್ನ ಸರ್ಕಾರ ಕೊಡೋದಿಲ್ಲ ಅದಕ್ಕೆ ಕೈ ಹಾಕಬೇಕು ಅಂತಂದ್ರೆ 100 ಬಾರಿ ಯೋಚನೆ ಮಾಡಿ ಇವರು ಅಲ್ಲಿ ದರ ಏರಿಕೆ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗಿರುವಂತ ಪರಿಸ್ಥಿತಿಯಲ್ಲಿ ಬಹುಶಃ ಈಗ ಚಿಲ್ಲರೆ ವ್ಯಾಪಾರ ವಹಿವಾಟಿನ ಮೇಲೂ ಕೂಡ ಸರ್ಕಾರ ಕೈ ಹಾಕಿದ್ರೆ ಆಶ್ಚರ್ಯ ಇಲ್ಲ
ಈಗ ರಷ್ಯಾದ ಮೇಲೆ ಆರ್ಥಿಕವಾಗಿ ನಿರ್ಬಂಧವನ್ನ ಬ್ರಿಟನ್ ಮತ್ತೆ ಅಮೆರಿಕ ಹೇರಬೇಕು ಅಂತ ಹೇಳಿ ಡಿಸಿಷನ್ ಗೆ ಬಂದಿದೆ. ಹಾಗಾಗಿ ರಷ್ಯಾವನ್ನ ಯಾವ ಯಾವ ತರ ಬಾಯ್ಕಾಟ್ ಮಾಡಿದ್ದಾರೆ, ನಿಷೇಧವನ್ನ ಹೇರಿದ್ದಾರೆ, ಆ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಈಗ ನೋಡಿ, ಕೋಕೋಕೋಲಾ, ಪೆಪ್ಸಿ, ಮ್ಯಾಕ್ಡೊನಾಲ್ಡ್ ಈ ಕಂಪನಿ ಅವರೆಲ್ಲ ರಷ್ಯಾದಲ್ಲಿ ವ್ಯಾಪಾರವನ್ನ ಈಗ ವಹಿವಾಟನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ಈ ಮುಖಾಂತರ ನೀವು ಏನು ಯುದ್ಧ ಸಾರಿದಿರಾ, ಅದಕ್ಕೆ ನಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿ ಆಗ್ಲಾದರೂ ರಷ್ಯಾ ಎಚ್ಚೆತ್ತುಕೊಳ್ಳುತ್ತಾ ಅಂತ. ಇನ್ನು ಸ್ಟಾರ್ಬಕ್ಸ್ ಹಾಗೇನೆ ಕೆಎಫ್ಸಿನೂ ಕೂಡ ತನ್ನ ವ್ಯಾಪಾರ ವಹಿವಾಟನ್ನ ಅಲ್ಲಿ ಸ್ಥಗಿತಗೊಳಿಸಿಬಿಟ್ಟಿದೆ. ರಷ್ಯಾಕ್ಕೆ ನಿರ್ಬಂಧವನ್ನ ಹೇರಿದೆ ಪಿಜ್ಜಾ ಹಟ್ ಕೂಡ. ಇನ್ನು ಕೋಕೋಕೋಲಾ, ಮ್ಯಾಕ್ಡೊನಾಲ್ಡ್, ಪೆಪ್ಸಿ ಈ ಎಲ್ಲ ಕಂಪನಿಗಳು ಕೂಡ ತಮ್ಮ ವ್ಯಾಪಾರ ವಹಿವಾಟನ್ನ ಮಾರಾಟವನ್ನ ತಮ್ಮ ಸಂಸ್ಥೆಗಳನ್ನ ರಷ್ಯಾದಲ್ಲಿ ಈಗ ನಿಷೇಧವನ್ನು ಮಾಡಿಬಿಟ್ಟಿದ್ದಾರೆ. ಇನ್ನು ಸ್ಟಾರ್ಬಕ್ಸ್, ಕೆಎಫ್ಸಿ, ಪಿಜ್ಜಾ ಹಟ್ ಕೂಡ ತಮ್ಮ ಸಂಸ್ಥೆಗಳಿಂದ ಯಾವುದೇ ಉತ್ಪನ್ನಗಳನ್ನು ಅಲ್ಲಿ ಮಾರಾಟ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ನಿರ್ಬಂಧವನ್ನು ಹೇರಿದ್ದಾರೆ. ಸೊ ಈ ಒಂದು ಹೊಡೆತ ಕೊಟ್ಬಿಟ್ರೆ ಸೊ ಆರ್ಥಿಕವಾಗಿ ಎಚ್ಚೆತ್ತುಕೊಳ್ಬೋದು ರಷ್ಯಾ ಅಂತ ಹೇಳಿ ನಮ್ಮನ್ನು ಇವರೆಲ್ಲ ಬಾಯ್ಕಾಟ್ ಮಾಡ್ತಾ ಇದ್ದಾರೆ, ನಿರ್ಬಂಧ ಹೇರ್ತಾ ಇದ್ದಾರೆ, ನಮಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಕಾಣಿಸುತ್ತೆ ಅಂತ ಎಚ್ಚೆತ್ತುಕೊಳ್ಬೋದು, ಯುದ್ಧ ನಿಲ್ಲಿಸಬಹುದು ಅನ್ನೋ ಉದ್ದೇಶದಿಂದ ಸಾಕಷ್ಟು ಕಂಪನಿಗಳು, ಬ್ರ್ಯಾಂಡೆಡ್ ಕಂಪನಿಗಳು, ಪ್ರಸಿದ್ಧಿ ಹೊಂದಿರುವಂತ ಕಂಪನಿಗಳು ಈಗ ರಷ್ಯಾವನ್ನ ಬಾಯ್ಕಾಟ್ ಮಾಡಿದ್ರು. ಇದು ರಷ್ಯಾದಲ್ಲಿ ನಿರ್ಬಂಧ ಹೇರುವಂತ ಕಂಪನಿಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಭಾರತದ ಮೇಲೂ ಕೂಡ ಅಫ್ಕೋರ್ಸ್ ಈ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಲೇ ಇದೆ. ಈಗ ಯುದ್ಧ ನಿಂತ್ರೆ ಸುಧಾರಿಸ್ಕೊಳ್ಳೋಕೆ ನಮ್ಮ ದೇಶದಲ್ಲಿ ಇನ್ನು ಕನಿಷ್ಠ ಪಕ್ಷ ಅಂತಂದ್ರು 3-4 ತಿಂಗಳು ಬೇಕಾಗುತ್ತೆ ಎಲ್ಲವನ್ನು ಮತ್ತೆ ಈ ಹಿಂದಿನ ತರನೇ ಬ್ಯಾಲೆನ್ಸ್ ಮಾಡೋದಕ್ಕೆ. ಅಕಸ್ಮಾತ್ ಇದು ಮತ್ತೆ ಕಂಟಿನ್ಯೂ ಆಯ್ತು ಅಂತ ಇಟ್ಕೊಳ್ಳಿ, ಮತ್ತಷ್ಟು ಪರಿಸ್ಥಿತಿ ಹದಗೆಡ್ತಾ ಹೋಗುತ್ತೆ. ಈ ವರ್ಷ ಎಲ್ಲ ನಾವು ಪರಿತಪಿಸ್ಬೇಕಾಗುತ್ತೆ ಅಂತ ತಜ್ಞರು ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಕ್ರೇನ್ನ ಸುಮಿಯಿಂದ 694 ಭಾರತೀಯರನ್ನ ರಕ್ಷಣೆ ಮಾಡಲಾಗಿದೆ. ಪಲ್ಟೋವಾದಿಂದ ಲೆವಿವ್ಗೆ ರೈಲಿನಲ್ಲಿ ಅವರನ್ನೆಲ್ಲ ಸ್ಥಳಾಂತರ ಮಾಡಲಾಗಿದೆ. ಲೆವಿವ್ನಿಂದ ಪೋಲೆಂಡ್ಗೆ ಭಾರತೀಯರು ತೆರಳುತ್ತಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಪೋಲೆಂಡ್ಗೆ ಸ್ಟೂಡೆಂಟ್ಸ್ ಬರ್ತಾರೆ. ಪೋಲೆಂಡ್ನಿಂದ ನಾಳೆ ಏರ್ಲಿಫ್ಟ್ ಮಾಡಲಾಗುತ್ತೆ ಆ ಸ್ಟೂಡೆಂಟ್ಸ್ನ. ನಾಳೆ ರಾತ್ರಿ ಅಥವಾ ನಾಳಿದ ವೇಳೆಗೆ ಅವರೆಲ್ಲ ಭಾರತಕ್ಕೆ ಬರುವಂಥ ಚಾನ್ಸಸ್ ಇದೆ. ಈಗ ಸುಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡೋದು ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಸವಾಲ್ ಆಗಿತ್ತು. ನಿನ್ನೆ ಇಡೀ ದಿನ ರಷ್ಯಾ ಸುಮಿ ಮೇಲೆ ತೀವ್ರ ರೀತಿಯಲ್ಲಿ ದಾಳಿಯನ್ನ ಮಾಡ್ತಾ ಇತ್ತು. ಬಂಕರ್ಗಳಲ್ಲೇ ಪಾಪ ಇವರೆಲ್ಲ ಅಡಗಿ ಕೂತಿದ್ರು, ಹೊರಗಡೆ ಬರೋಕ್ಕೂ ಆಗ್ತಾ ಇರಲಿಲ್ಲ. ಹೆಂಗ್ ತಪ್ಪಿಸ್ಕೊಂಡು ಬರೋದು, ಈಗ ಬಂದ್ರೆ ತಮ್ಮ ಜೀವ ಹೋಗ್ಬಿಡುತ್ತೇನೋ ಅಂತ ಆತಂಕದಲ್ಲಿದ್ರು. ಸೊ ಅಲ್ಲಿನ ಭಾರತೀಯರನ್ನ ರಕ್ಷಣೆ ಮಾಡಿಬಿಟ್ರೆ ಆಪರೇಷನ್ ಗಂಗಾ ಆಲ್ಮೋಸ್ಟ್ ಸಕ್ಸಸ್ ಆದಂತೆ ಆಗ್ಬಿಡುತ್ತೆ. ಸರ್ಕಾರಕ್ಕೂ ಸವಾಲ್ ಇತ್ತು, ಬಟ್ ಫೈನಲಿ ಅವರನ್ನ ಲೆವಿವ್ನಿಂದ ಪೋಲೆಂಡ್ಗೆ ಶಿಫ್ಟ್ ಮಾಡುವಂತ ಕಾರ್ಯ ಆಗ್ತಾ ಇದೆ. ಸುಮಿಯಿಂದ ಸುಮಾರು 694 ಭಾರತೀಯರನ್ನ ರಕ್ಷಣೆ ಮಾಡಲಾಗಿದೆ. ಇವರೆಲ್ಲ ನಾಳೆ ಅಥವಾ ನಾಡಿದ್ದು ಭಾರತಕ್ಕೆ ಬರುವಂತ ಚಾನ್ಸಸ್ ಇದೆ. ಯುದ್ಧ ಪೀಡಿತ ಉಕ್ರೇನಿಂದ ಸುರಕ್ಷಿತವಾಗಿ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿನಿ ರಕ್ಷಾ ಕಂಬಾಗಿ ವಾಪಸ್ ಬಂದಿದ್ದಾರೆ. ಮಗಳನ್ನ ಪೋಷಕರು ಸ್ವಾಗತ ಮಾಡಿದ್ದಾರೆ. ಇನ್ನು ಗದಗ ನಗರದ ಪಂಡಿತ್ ಪಂಚಾಕ್ಷರಿ ಬಡಾವಣೆಯ ನಿವಾಸಿ ಆಕಾಶ್ ಉಕ್ರೇನಿಂದ ತಾಯ್ನಾಡಿಗೆ ಹಿಂದಿರುಗಿದ್ದಾರೆ. ಈ ವೇಳೆ ನ್ಯೂಸ್ 18 ಜೊತೆಗೆ ಮಾತನಾಡಿದ ವಿದ್ಯಾರ್ಥಿ ಆಕಾಶ್ ಪಾಟೀಲ್, ಕಳೆದ 14 ದಿನಗಳಿಂದ ಜೀವ ಭಯದಲ್ಲೇ ನಾವು ಬದುಕ್ತಾ ಇದ್ವಿ. ಕಾರ್ಕಿವ್ನಲ್ಲಿ ನಮ್ಮ ತ್ರಿವರ್ಣ ಧ್ವಜವೇ ನಮ್ಮನ್ನ ರಕ್ಷಣೆ ಮಾಡಿದೆ. ಆಪರೇಷನ್ ಗಂಗಾ ಕಾರ್ಯಾಚರಣೆಯಿಂದಲೇ ನಾವು ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ರಿ, ಇನ್ನು ಉಕ್ರೇನಿಂದ ಹಿಂದಿರುಗಿರುವಂತ ವಿದ್ಯಾರ್ಥಿ ಆಕಾಶ್ ಜೊತೆ ನಮ್ಮ ಗದಗ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ, ನೋಡೋಣ. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿ ಸುಮಾರು 12 ದಿನಗಳ ಕಾಲ ಕಳೆದು ಹೋಗಿದೆ. ಈ ಒಂದು ಉಕ್ರೇನ್ ದೇಶದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಜನ ಸೇರಿಕೊಂಡಿದ್ರು. ಅದೇ ರೀತಿ ಗದಗದ ಆಕಾಶ್ ಎಂಬ ವಿದ್ಯಾರ್ಥಿ ಸಹ MBBS ಓದಲು ಸಹ ಹೋಗಿದ್ದ. ಏನು ಉಕ್ರೇನ್ ದೇಶದ ಒಂದು ಕಾರ್ಕಿವ್ ಪ್ರದೇಶದಲ್ಲಿ 12 ದಿನಗಳ ಕಾಲ ಉಪವಾಸ ಮತ್ತು ವನವಾಸವನ್ನು ಸಹ ಕಳೆದಿದ್ದಾನೆ. ಆ ವಿದ್ಯಾರ್ಥಿ ಸದ್ಯ ಇವತ್ತು ಗದಗ ಕೂಡ ಆಗಮಿಸಿದ್ದಾನೆ, ಈಗ ನಮ್ಮ ಜೊತೆಯಲ್ಲಿ ಇದ್ದಾನೆ, ಮಾತಾಡ್ಸೋಣ. ಸರ್, ಅಲ್ಲಿ ನೀವು ಯಾವ ರೀತಿ ಪರಿಸ್ಥಿತಿಯನ್ನು ಎದುರಿಸಿದ್ರಿ, ಅಲ್ಲಿ ಯಾವ ರೀತಿ ಯುದ್ಧ ನಡೆದಿತ್ತು ಅಂತ? ಅಂದ್ರೆ 24th ಅಟ್ಯಾಕ್ ಶುರು ಆಯ್ತು ಸರ್. ಅಲ್ಲಿ ನಾವಿದ್ದು ಮೇನ್ ರಷ್ಯನ್ ಬಾರ್ಡರ್ನಾಗ ಇದ್ದೀವಿ ಸರ್. ನಾವು ಕಾರ್ಕಿವ್ ಅನ್ನೋ ಪ್ಲೇಸ್ನಾಗ
ಅಲ್ಲಿ ಏನು ಆ ಕಡೆಯಿಂದ ಅಟ್ಯಾಕ್ ಶುರು ಆಯ್ತು, ನಮ್ಗೆ ಕಾಲೇಜಿಂದ ಎಲ್ಲ ನ್ಯೂಸ್ ಬಂತು, ಈಗ ಕಾಲೇಜ್ ಎಲ್ಲ ಸಸ್ಪೆಂಡ್ ಮಾಡಿದ್ರು, ಕರ್ಫ್ಯೂ ಸ್ಟಾರ್ಟ್ ಆಯ್ತು. ಅವಾಗ ನಾವು ಒಂದು ಮೆಟ್ರೋ ಸ್ಟೇಷನ್ ಅಂಡರ್ಗ್ರೌಂಡ್ ಇರ್ತಿದ್ವಿ, ಎಲ್ಲ ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದು ಅಲ್ಲಿ ಒಳಗಿರ್ಬೇಕು ಅಥವಾ ನಮ್ಮ ಫ್ಲಾಟ್ ಒಳಗ ಇಲ್ಲ ತೆಳಗಿರೋ ಬಂಕರ್ನಾಗ ಇರುವಂಗೆ ಹೇಳಿದ್ದಾರೆ ಸರ್. ನಾವು ಅವತ್ತು ಆ ದಿನ ಜಲ್ದಿ ಜಲ್ದಿ ಆದಷ್ಟು ನಮ್ಗೆ ರೇಷನ್ ಎಷ್ಟು ಬೇಕೋ ಅಷ್ಟು ತಂದಿಟ್ಕೊಂಡು ಎಲ್ಲ ಮೆಟ್ರೋ ಒಳಗೆ ಅಥವಾ ನಮ್ಮ ಫ್ಲಾಟ್ ತೆಳಗ ಬಂಕರ್ ಇರ್ತಿದ್ವಿ ಸರ್, ಅಲ್ಲಿ ಬಂಕರ್ ಒಳಗೆ ಹೋಗಿ ಸೇಫ್ ಇರ್ತಿದ್ದು ಅಂತೇಳಿ ಅಲ್ಲೇ ಇರ್ತಿದ್ವಿ. ಒಂದು 28 March 1, March 2 ತನಕ ಅಲ್ಲೇ ಇದ್ವಿ ಸರ್ ಬಂಕರ್ ಒಳಗೆ. ಆಮೇಲೆ ಅಲ್ಲಿಂದ ಟ್ರೈನ್ ಶುರು ಆದ್ವು ಸರ್, ವೆಸ್ಟರ್ನ್ ಬಾರ್ಡರಿಗೆ ಹೋಗ್ಬೇಕಂತೇಳಿ ಟ್ರೈನ್ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾವು ಎಲ್ಲರೂ ಸೇರಿ ಟ್ರೈನ್ಗೆ ಹೋಗ್ಬೇಕಂತೇಳಿ ಎಲ್ಲ ಇಂಡಿಯನ್ಸ್ ಅಲ್ಲಿದ್ದಿದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸು ಒಂಥರ ರ್ಯಾಲಿ ಥರ ಹೊಂಟ್ವಿ ಸರ್ ನಾವು. ಅಲ್ಲಿ ನಮ್ಮ ಫ್ಲ್ಯಾಟಿಂದ ರೈಲ್ವೆ ಸ್ಟೇಷನ್ ಒಂದು 6-7 kilometers ಇರ್ತಿತ್ತು ಸರ್. ಹೆಂಗೆ ಅನಿಸ್ತು ನಿಮ್ಗೆ ಅಲ್ಲಿ ಪರಿಸ್ಥಿತಿ ನೋಡಿದಾಗ? ತುಂಬ ನಮ್ಗೆ ಅಂದ್ರೆ ಭಯ ಆಯ್ತು ಸರ್, ತುಂಬ ವಾಪಸ್ ಬರ್ತೀವೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಆ ರೈಲ್ವೆ ಸ್ಟೇಷನ್ನಾಗೂ ನಮ್ಮನ್ನ ಒಳಗೆ ಬಿಟ್ಕೊಳ್ಳಿಲ್ಲ ಇಂಡಿಯನ್ಸ್ನ ಯಾರನ್ನು. ಆ ಭಯದಿಂದ ನಾವು ಮತ್ತೆ ವಾಪಸ್ ಅಲ್ಲಿ ಪೈಸಚಿನ ಅನ್ನೋ ಒಂದು ಪ್ಲೇಸ್ ಇತ್ತು ಸರ್, ಅಲ್ಲಿ 12-14 kilometers ಡಿಸ್ಟೆನ್ಸ್ ನಾವು ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದ್ವಿ. ಅದು ಸೇಫ್ ಅಂತ ಇಂಡಿಯನ್ ಎಂಬಸಿಯಿಂದ ಅಡ್ವೈಸರಿ ಬಂದಿತ್ತು. ಆ ಧೈರ್ಯದಿಂದ ಆದಷ್ಟು 6 ಗಂಟೆ ಒಳಗೆ ಹೋಗ್ಬೇಕಂತೇಳಿ ಜಲ್ದಿ ನಾವು ವಾಕ್ ಮಾಡ್ಕೊಂಡು ಬಂದ್ವಿ ಸರ್. ಊಟದ ಅಂದ್ರೆ ನಾವು ಇದ್ದಲ್ಲಿ ಕರೆಕ್ಟಿಗೆ ಊಟ ಸಿಗ್ತಿರ್ಲಿಲ್ಲ ಸರ್, ಒಂದೊತ್ತು ರೈಸ್ ಮಾಡ್ಕೊಂಡ್ರೆ 3 ಹೊತ್ತು ಆದಷ್ಟು ಟ್ರೈ ಮಾಡ್ತಿದ್ವಿ ತಿನ್ನಕ್ಕೆ, ಇಲ್ಲಾಂದ್ರೆ ಚಿಪ್ಸ್ ಬ್ರೆಡ್ ಬಿಸ್ಕಿಟ್ ಇವನ್ನ ತಿನ್ಕೊಂಡಿದ್ವಿ ಸರ್. ಒಂದು 2-3 ದಿನದಿಂದ ಸರ್, ಅಂದ್ರೆ ಪೈಸಚಿನ ಪ್ಲೇಸ್ನಾಗ ಒಂದು 14 kilometers ಏನು ನಡೆದಿದ್ವಿ ಅಲ್ಲಿ ಒಂದು 2 ದಿನ ಇದ್ವಿ. 2 ದಿನ ಆದ್ಮೇಲೆ ನಮ್ಗೆ ಬಸ್ ಅರೇಂಜ್ ಆಗಿದ್ವು, ಒಂದು 3 ದಿನದ ಜರ್ನಿ ಇತ್ತು. ಬಸ್ ಒಳಗೆ ಅಲ್ಲಿಂದ ರೊಮಾನಿಯನ್ ಬಾರ್ಡರಿಗೆ ಬಂದ್ವಿ. ಇಂಡಿಯನ್ ಫ್ಲಾಗ್ ಎಲ್ಲ ಹಿಡ್ಕೊಂಡು ಅದು 14 kilometers ಏನು ನಡೆದಿವಲ್ಲ ಸರ್ ಅವಾಗ, ಅಂದ್ರೆ ಅದೊಂದು ಭಯ ಇತ್ತು ಸರ್, ಯಾವಾಗ ಎಲ್ಲಿ ಸ್ಟ್ರೈಕ್ ಮಾಡ್ತಾರ ಎಲ್ಲಿ ಶೂಟ್ ಮಾಡ್ತಾರ ಅದ್ರದ್ದು ಐಡಿಯಾ ಇರಲಿಲ್ಲ. ಅದಕ್ಕಂತೇಳಿ ಇಂಡಿಯನ್ ಫ್ಲಾಗ್ ಹಿಡ್ಕೊಂಡು ನಾವು ಇಂಡಿಯನ್ಸ್ ಅಂತೇಳಿ ಕಾಣಲಿ ಎಲ್ಲರಿಗೂ ಅಂತೇಳಿ ಅದನ್ನ ಹಿಡ್ಕೊಂಡು ನಾವು ವಾಕ್ ಮಾಡ್ಕೊಂಡು ಹೋದ್ವಿ ಸರ್. ಇದಕ್ಕೆ ಕಾರಣನೇ ಇಂಡಿಯನ್ ಗೌರ್ಮೆಂಟ್, ಇಂಡಿಯನ್ ಎಂಬಸಿ ಹಾಗೂ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಅವರು. ಅವ್ರು ಇದ್ದಿದ್ದಿಲ್ಲ ಅಂದ್ರೆ ನಾವು ಇಲ್ಲಿ ತನಕ ಟ್ರಾವೆಲ್ ಮಾಡೋಕ್ಕೂ ಆಗಿರಲಿಲ್ಲ, ಇನ್ನು ಇಲ್ಲಿ ಯುಕ್ರೇನ್ದಾಗ ಇರ್ತಿದ್ವಿ ಅನ್ಕೊಂಡಿರ್ತೀವಿ. ಅದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಸರ್. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಕನ್ನಡ ಗದಗ. ವೆಲ್ಕಮ್ ಬ್ಯಾಕ್. ಉಕ್ರೇನ್ನಲ್ಲಿ ಮೃತಪಟ್ಟಿರುವಂತಹ ಕನ್ನಡಿಗ ನವೀನ್ ನಿವಾಸಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಚಳಗೇರಿಯಲ್ಲಿರುವಂತಹ ನವೀನ್ ಮನೆಗೆ ಭೇಟಿ ನೀಡಿ ನವೀನ್ ತಂದೆಗೆ ಸಿದ್ದರಾಮಯ್ಯ ಧೈರ್ಯ ತುಂಬಿದ್ದಾರೆ. ಸರ್ಕಾರ ಕೂಡಲೇ ನವೀನ್ ಮೃತದೇಹ ತರುವಂತಹ ಪ್ರಯತ್ನ ಮಾಡಬೇಕಾಗಿದೆ, ಮೃತದೇಹ ತರಿಸೋ ಸಲುವಾಗಿ ಪ್ರಧಾನಿ ಮೋದಿಗೆ ಪತ್ರ ಬರೀತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಮೆಡಿಕಲ್ ಓದ್ತಿದ್ದಂಥ ವ್ಯಕ್ತಿ ಅಂತಂದರೆ ಇನ್ನು 70-80 ವರ್ಷ ಆಯುಷಿದ್ದಂಥ ಅದು ಬಾಳಿ ಬದುಕಬೇಕಾಗಿತ್ತು. ಸಮಾಜದಲ್ಲಿ ಅವರಿಂದ ಅನೇಕ ನಿರೀಕ್ಷೆಗಳನ್ನು ಕೂಡ ಇದ್ದವು, ಸಮಾಜ ಸೇವೆ ಮಾಡ್ತಕ್ಕಂಥ ಅಂಥ ವ್ಯಕ್ತಿ ಯುಕ್ರೇನ್ ರಷ್ಯಾ ಯುದ್ಧದ ಸಂಬಂಧ ಬಲಿಯಾಗಿದ್ದಾರೆ. ಪ್ರಯತ್ನಗಳು ನಡೀತಾ ಇದ್ದಾವೆ ಅವರು ಬಾಡಿ ತಗೊಬರ್ಲಿಕ್ಕೆ ಅಲ್ಲಿಂದ ತರಿಸ್ಲಿಕ್ಕೆ. ಪಂಚರಾಜ್ಯಗಳ ನಿಖರ ಸ್ಪಷ್ಟ ವೇಗದ ಫಲಿತಾಂಶ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಪ್ರಸಾರ ಆಗುತ್ತೆ, ತಪ್ಪದೇ ನೋಡಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.